ಸರ್ ಇಲ್ಲಿ ನಡೀತಾ ಇರೋದು ಅಂದ್ರೆ ನೀವು ಇಲ್ಲಿ ಸ್ಥಳೀಯರೇನಾ? ಹಾ ಮೇಡಮ್, ಇಲ್ಲೇ ಆಪೋಸಿಟ್ ಬಿಲ್ಡಿಂಗ್ ಅವರು. ಓಕೆ, ನೀವು ಇಲ್ಲಿ ಎಷ್ಟು ವರ್ಷದಿಂದ ವಾಸ ಇದ್ದೀರಾ ಸರ್? ಸುಮಾರು 20 ವರ್ಷದಿಂದ ಇದೆ. ಆಗಿರುವಾಗ ಇಲ್ಲಿ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ, ಇದರಿಂದ ಕರೆಂಟ್ ಶಾಕ್ಗಳು ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಸ್ಕೂಲ್ ಮಕ್ಕಳು ಜಾಸ್ತಿ ಓಡಾಡ್ತಾರೆ, ಮಕ್ಕಳು ಓಡಾಡ್ತಿದ್ದಾರೆ, ಸ್ವಲ್ಪ ಇಶ್ಯೂಸ್ ಇದೆ. ಮತ್ತೆ ಅವ್ರು ಕ್ಲೀನ್ ಆಗಿ ಕೆಲಸ ಮಾಡಿಲ್ಲ, ಅದು ಹೊಸ ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ, ಮತ್ತೆ ಬೇಲಿ ಎಲ್ಲ ಕರೆಕ್ಟ್ ಆಗಿಲ್ಲ, ಮತ್ತೆ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ, ಫುಲ್ ಗಲೀಜೆಲ್ಲ ಆಗ್ತಾರೆ. ನಾವು ಸುಮಾರು ಸತಿ ರಿಪೋರ್ಟ್ ಮಾಡಿದ್ದೀವಿ, ಬಟ್ ಇಶ್ಯೂಸ್ ಅವರು ಆಕ್ಷನ್ ತಗೊಂಡಿಲ್ಲ. ಅಂದ್ರೆ ಇವಾಗ ನಾಟ್ ಓನ್ಲಿ ಮಕ್ಕಳು ಅಂತಲ್ಲ, ಇಲ್ಲಿ ಸಾರ್ವಜನಿಕರು ಇದ್ರು ಈ ಕಡೆ ಪಾಸ್ ಆಗುವಾಗ್ಲೂ ಅಷ್ಟೇ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ. ಹಾ ಹೌದು ಮೇಡಮ್, ನಮ್ಗೆ ತುಂಬಾ ತೊಂದರೆ ಅನ್ಸುತ್ತೆ. ನಾವು ಎದುರುಗಡೆನೆ ಇರೋದ್ರಿಂದ ಎಲ್ಲ ಇಲ್ಲೇ ಕಸ ಹಾಕ್ತಾರೆ, ಮಕ್ಕಳಿಗೂ ಪಾಪ ತೊಂದರೆ ಆಗುತ್ತೆ, ಶಾಕ್ ಬಟ್ಟೆಗಳೆಲ್ಲ ಹಾಕಿದ್ದಾರೆ. ಕಸ ಹಾಕಿರೋದ್ರಿಂದ ನೀವು ಯಾವತ್ತಾದ್ರೂ ಕ್ವಶನ್ ಮಾಡಿದರೆ ಯಾಕೆ ಇಲ್ಲಿ ಕಸ ಹೇಳ್ತೀವಿ? ನಾವು ಎಷ್ಟು ಅಂತ ನೋಡೋಕ್ಕಾಗತ್ತೆ, ಮಾನಿಟರ್ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ. ಹೇಳ್ತೀವಿ, ಹಾಕೋರು ನೋಡಿದ್ರೆ ಬೈತೀವಿ, ಏನಕ್ಕೆ ಈ ಥರ ಗಲೀಜು ಮಾಡ್ತೀರಾ, ನಿಮ್ಮ ಮನೆ ಮುಂದೆ ಹಾಕ್ತೀರಾ ಅಂತ. ಅವರೆಲ್ಲ ಏನು ಕೇಳಲ್ಲ, ನಾವು ಇದ್ದಾಗ ನೋಡ್ಕೊಳ್ತೀವಿ, ಅವಾಗ ಹಾಕಲ್ಲ. ಇಲ್ದೆ ಇರೋ ಟೈಮಲ್ಲಿ ರಾತ್ರಿ ಹೊತ್ತಲ್ಲ ಬಂದಾಗ್ತಾರೆ. ಅಧಿಕಾರಿಗಳ ಗಮನಕ್ಕೆ ಏನಾದರೂ ತಗೊಂಡು ಹೋಗಿದ್ದೀರಾ ಇದ್ರ ಬಗ್ಗೆ? ಹೇಳಿದ್ವಿ ಗೊತ್ತಿರೋರಿಗೆ, ಇಲ್ಲೇ ದೊಡ್ಡವ್ರಿಗೆ, ಅವ್ರು ಆಕ್ಷನ್ ತಗೊಳ್ತೀನಿ ಅಂದ್ರೆ ಒಂದೊಂದ್ಸತಿ ಕ್ಲೀನ್ ಮಾಡಿಸ್ತಾರೆ, ಬಟ್ ಅಂತೂ ಯಾರು ಮಾನಿಟರ್ ಮಾಡಿರ್ಬೇಕು. ಬಿಬಿಎಂಪಿ ಅವ್ರಿಗೆ ಹೇಳಿದ್ರೆ ಬಂದು ಕ್ಲೀನ್ ಮಾಡ್ತಾರೆ. ಇವಾಗ ಟ್ರಾನ್ಸ್ಪೋರ್ಟ್, ಇದು ಟ್ರಾನ್ಸ್ಪೋರ್ಟ್ ಇದೆ, ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಂದ್ರೆ ಕರೆಂಟ್ ಶಾಕ್ ಹೊಡಿಯತ್ತೆ, ಮಕ್ಕಳು ದೊಡ್ಡವರು ಯಾರೇ ಆಗ್ಲಿ, ಜೀವ ಜೀವ. ಹೌದು ಹೌದು ಮೇಡಮ್. ಆಗಿರುವಾಗ ನೀವು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಿಸಿ, ಸ್ಥಳೀಯರು ಇರೋದ್ರಿಂದ ನೀವು ಅದನ್ನ ಕೇರ್ ಮಾಡಿ ಮುಂದೆ ಹೋಗ್ಬೇಕು ಅಲ್ಲ, ಅದು ನೆಕ್ಸ್ಟ್ ಅದೇ ನಾವು ಹೇಳಿದ್ದೀವಿ, ಅವರು ಆಕ್ಷನ್ ತಗೋಬೇಕು. ಈಗ ಕರೆಂಟ್ ಶಾಕ್, ನಿನ್ನೆ ಸಾಧಾರಣ ಮಳೆ ಬಂದಿರೋದು, ಅದಕ್ಕೇನೆ ಇಲ್ಲಿ ಕರೆಂಟ್ ಶಾಕ್ ಹೊಡಿತಿದೆ ಅಲ್ಲ ಸರ್? ಅದೇ ಅವರು ಸ್ವಲ್ಪ ನೋಡಿ ಕ್ಲೀನ್ ಆಗಿ ಕೆಲಸ ಮಾಡ್ಬೇಕು ಮೇಡಮ್. ನಮಗೆ ನಾವು ಹೇಳಿದ್ದೇವೆ, ನಾವು ಇನ್ಫಾರ್ಮ್ ಮಾಡಿದ್ದೀವಿ, ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಮಾಡ್ತಾರೆ ಅವರು ಸ್ವಲ್ಪ, ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆ್ಯಕ್ಷನ್ ತೊಗೋಬೋದು ಇದ್ರ ಮೇಲೆ.